ಬಿ ಪಿ ಎಲ್ ಕೊನೆಗೂ ಗುಡ್ ನ್ಯೂಸ್ ರಾಜ್ಯದಲ್ಲಿ ಯಾವುದೇ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲ್ಲ ಆಹಾರ ಸಚಿವ ಕೆ ಎಚ್ ಪುಣ್ಯಪ್ಪ ಮಹತ್ವದ ಹೇಳಿಕೆ ಕಳೆದ ಒಂದು ಹದಿನೈದು ದಿನಗಳಿಂದ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಿರ್ತಕ್ಕಂಥ ಎಲ್ಲರಿಗೂ ಅನ್ವಯವಾಗುವಂಥ ನ್ಯೂಸ್ ಏನಪ್ಪ ಅಂದರೆ ಬಿ ಪಿ ಎಲ್ ಕಾರ್ಡ್ ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಏನು ಅರ್ಜಿಯನ್ನು ಆಹ್ವಾನ ಮಾಡಿತ್ತು ಕೊನೆ ಕ್ಷಣದಲ್ಲಿ ರದ್ದು ಮಾಡಿದ್ರು ಬಿ ಪಿ ಎಲ್ ಕಾರ್ಡ್ ಮತ್ತು ಎ ಪಿ ಎಲ್ ಕಾರ್ಡ್ ಎರಡೂ ಕಾರ್ಡ್ಗಳಿಗೆ ಹೊಸದಾಗಿ ಕೊಡಲ್ಲ ಅನ್ನೋ ಒಂದು ಸುದ್ದಿ ಬಂತು ಅದಲ್ಲಿಗೆ ಆಯಿತು ಅದ್ರ ಜೊತೆಗೆ ಬಿ ಪಿ ಎಲ್ ಸದ್ಯ ಇರ್ತಕ್ಕಂಥ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಕೆಲವೊಂದಿಷ್ಟು ಮಾನದಂಡವನ್ನು ಅನುಸರಿಸಬೇಕು ಅದರಲ್ಲೂ ವಿಶೇಷವಾಗಿ ನಾಲ್ಕು ಚಕ್ರದ ವಾಹನ ಇದ್ದರೆ ನಾಲ್ಕು ಚಕ್ರದ ವೈಟ್ ಬೋರ್ಡ್ ವಾಹನ ಇದ್ದರೆ ಅವರ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಈ ರೀತಿಯ ಸುದ್ದಿ ಎಲ್ಲ ಬರ್ತಾ ಇತ್ತು ಕಾರ್ ಇದ್ದರೆ ಒಂದು ಕಾರ್ ಇದ್ದರೆ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಅನ್ನೋ ಒಂದು ಭಯ ಎಲ್ಲರನ್ನು ಕಾಡ್ತಾ ಇತ್ತು ಹೌದಾ ನಿಜಕ್ಕೂ ಕೂಡ ರದ್ದಾಯ್ತಾ ಅಂತೆಲ್ಲ ಇತ್ತು ಸುಮಾರು ನಾಲ್ಕೂವರೆ ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ವಾಪಸ್ ತಗೊಂಡಿದ್ದೀವಿ ಅಂತ ಸರ್ಕಾರ ಕೂಡ ಅಧಿಕೃತವಾಗಿ ಹೇಳಿತು ಆ ನಾಲ್ಕೂವರೆ ಲಕ್ಷ ಕಾರ್ಡ್ ವಾಪಸ್ ತಗೊಂಡು ಯಾವುದಪ್ಪ ಅಂದ್ರೆ ಅದು ಮೃತಪಟ್ಟವ್ರದ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಕಾರ್ಡ್ಗಳು ಯಾರು ಮೃತಪಟ್ಟಿದರೋ ಆ ಕಾರ್ಡ್ಸ್ ಅನ್ನ ವಾಪಸ್ ತಗೋ ನಿಮ್ಮ ಮಗು ಡಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡಬೇಕಾ ಹಾಗೆ ನೆಮ್ಮದೇ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ತಗೊಂಡಿದ್ದೀವಿ ಒಂದು ಕೊಡ್ತು ಇದೀಗ ಆಹಾರ ಸಚಿವರು ಮತ್ತೊಂದು ನ್ಯೂಸ್ ಅನ್ನ ಕೊಟ್ಟಿದ್ರೆ ಗುಡ್ ನ್ಯೂಸ್ ಕೆಲವು ವಿಚಾರಕ್ಕೆ ಯಾರು ಕೂಡ ಆತಂಕ ಪಡೋ ಅಗತ್ಯ ಇಲ್ಲ ಯಾವುದೇ ಬಿ ಪಿ ಎಲ್ ಕಾರ್ಡನ್ನು ನಾವು ರದ್ದು ಮಾಡ್ತಾ ಇಲ್ಲ ರದ್ದು ಮಾಡುವ ಯೋಚನೆ ಕೂಡ ಇಲ್ಲ ಅಂತ ಕೆ ಎಚ್ ಮುನಿಯಪ್ಪ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಯಾಕೆ ಈ ಡೌಟ್ ಇತ್ತು ಅಂದ್ರೆ ನಾಲ್ಕು ಚಕ್ರದ ವಾಹನ ಇದ್ದರೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತೇವೆ ಅನ್ನೋ ಒಂದು ಸುದ್ದಿ ಇತ್ತು ಈ ವಿಚಾರಕ್ಕೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ನಿಯಮ ಏನಿತ್ತು ಈ ನಿಯಮವನ್ನು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಇದನ್ನ ಮಾಡಲಾಗಿತ್ತು ಸದ್ಯಕ್ಕೆ ಈ ವಿಚಾರದಲ್ಲಿ ನಾವು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಅಂದರೆ ಸದ್ಯಕ್ಕೆ ಹೋಲ್ಡಲ್ಲಿದೆ ಫೋ ನಾಲ್ಕು ಚಕ್ರ ವಾಹನ ಅಂದರೆ ಕಾರಿದ್ದವರ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಅನ್ನೋ ಸುದ್ದಿ ಏನಿತ್ತು ಆ ಥರದ್ದೇನಿಲ್ಲ ಇನ್ನೂ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಜೊತೆಗೆ ಇಡೀ ರಾಜ್ಯದಲ್ಲಿ ಈಗ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ರೇಷನ್ ಕಾರ್ಡ್ಸ್ ಇದ್ದಾವೆ ಎಲ್ಲರಿಗೂ ಕೂಡ ಪರಿಶೀಲನೆ ಮಾಡಿ ಅಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ಕ್ರಮವನ್ನು ಕೈಗೊಂಡಿದ್ದೀವಿ ಯಾರು ಅರ್ಹರಿದ್ದಾರೆ ಅವ್ರಿಗೀಗಾಗಲೇ ಯಾವುದೇ ತೊಂದರೆ ಆಗದಂತೆ ಕ್ರಮವನ್ನು ಕೈಗೊಳ್ತೀವಿ ಸದ್ಯಕ್ಕೆ ಯಾವುದೇ ರೀತಿಯ ಕಾರ್ಡ್ಗಳನ್ನು ನಾವು ರದ್ದು ಮಾಡ್ತಾ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಇನ್ನು ಮೂರು ತಿಂಗಳಲ್ಲಿ ಹೊಸ್ದಾಗಿ ಏನು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ ನೀಡಲಾಗುತ್ತೆ ಬ್ಯಾಂಕ್ ಖಾತೆ ಇಲ್ಲದಿದ್ದವರಿಗೆ ಕೆಲವರಿಗೆ ಕಾರ್ಡ್ ರದ್ದಾಗಿತ್ತು ಈ ಬಗ್ಗೆ ಕೂಡ ಸೂಕ್ತವಾದ ಕ್ರಮಕ್ಕೆ ಹೇಳಿದ್ದೀನಿ ಅಧಿಕಾರಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಜೊತೆಗೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಸುಮಾರು ಮೂರು ಲಕ್ಷ ಜನ ಅರ್ಜಿ ಹಾಕಿದರು ಕಾರ್ಡ್ಗಾಗಿ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಎರಡೂ ಕಾರ್ಡ್ಗಾಗಿ ಸುಮಾರು ಮೂರು ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಆ ಅರ್ಜಿಗಳ ಬಗ್ಗೆ ಪರಿಶೀಲನೆ ಮಾಡಿ ಅನುಮೋದನೆ ಕೊಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ ಆಗ್ತಾಯಿದೆ ಇನ್ನು ಎರಡು ಮೂರು ತಿಂಗಳಲ್ಲಿ ಉಳಿದವ್ರಿಗೆ ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಕಾರ್ಡನ್ನ ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರು ಜೊತೆಗೆ ಇನ್ನೂ ಹೊಸ ಪಡಿತರ ಚೀಟಿಗೆ ಅರ್ಜಿಗೆ ಇನ್ನೂ ಅನುಮತಿಯನ್ನು ಕೊಟ್ಟಿಲ್ಲ ಮುಂದಿನ ದಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರ ಜೊತೆ ಚರ್ಚೆಯನ್ನು ಮಾಡಿ ಸಭೆಯನ್ನು ಮಾಡಿ ಅವಶ್ಯಕತೆ ಇದೆಯಾ ಇಲ್ಲ ಅನ್ನೋದನ್ನ ಚರ್ಚೆ ಮಾಡಿಕೊಂಡು ಹೊಸ ಬಿ ಪಿ ಎಲ್ ಕಾರ್ಡ್ ಮತ್ತು ಹೊಸ ಎ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಆಹ್ವಾನ ಮಾಡ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಒಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇತ್ತು ಅಯ್ಯೋ ನಮ್ಮ ಮನೇಲಿ ಕಾರಿದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾರಂತೆ ಕ್ಯಾನ್ಸಲ್ ಮಾಡ್ತಾರಂತೆ ಟ್ಯಾಕ್ಸ್ ಕಟ್ಟಿದರೆ ಕ್ಯಾನ್ಸಲ್ ಮಾಡ್ತಾರಂತೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದರೆ ಜಿ ಎಸ್ ಟಿ ಕಟ್ಟಿದರೆ ಎಲ್ಲ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರಂತೆ ಅಂತ ಆ ಒಂದು ಎಲ್ಲ ನಿಯಮಗಳು ಈ ಮಾನದಂಡಗಳಾಗಿತ್ತು ಬಿ ಪಿ ಎಲ್ ಕಾರ್ಡ್ ಪಡಿಬೇಕಾದ್ರೆ ಏನೆಲ್ಲ ಮಾನದಂಡಗಳು ಅನುಸರಿಸಬೇಕು ಅಂತ ಸದ್ಯಕ್ಕೆ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಅಂತ ಹೇಳಿದರೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಅಂದರೆ ಫೋರ್ ವೀಲರ್ ಇದ್ದರೆ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತಾರಾ ಅಂತ ನೀವೇನು ಹೇಳ್ತೀರಾ ಫೋರ್ ವೀಲರ್ ಇದ್ದರೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಬೇಕಾ ಬೇಡವಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ